ಎಸ್ಡಿಡಿ ಎಸ್ಡಿಕೆ ರಾಜ್ಯಾಧ್ಯಕ್ಷರ ತೀರ್ಮಾನವೇ ಅಂತಿಮ ನಾನೊಬ್ಬನೇ ತೀರ್ಮಾನ ಮಾಡೋ ಪ್ರಶ್ನೆಯೇ ಇಲ್ಲ ಹಾಸನ ಟಿಕೆಟ್ ಗೊಂದಲಕ್ಕೆ ರೇವಣ್ಣ ತೆರೆಳೆದಿದ್ದಾರೆ ದೇವೇಗೌಡರು ಕುಮಾರಸ್ವಾಮಿ ರಾಜ್ಯಾಧ್ಯಕ್ಷರ ತೀರ್ಮಾನವೇ ಅಂತಿಮ ನಾನೊಬ್ಬನೇ ತೀರ್ಮಾನ ಮಾಡುವಂತ ಪ್ರಶ್ನೆ ಇಲ್ಲ ಅಂತ ಹೇಳೋ ಮೂಲಕ ಈ ಟಿಕೆಟ್ ಗೊಂದಲಕ್ಕೆ ತೆರೆಳುವಂತ ಪ್ರಯತ್ನವನ್ನ ಮಾಡಿದ್ದಾರೆ ರೇವಣ್ಣ ಹಾಸನ ಟಿಕೆಟ್ ಗೊಂದಲಕ್ಕೆ ಸಂಬಂಧಪಟ್ಟ ಹಾಗೆ ದೇವೇಗೌಡರು ಕುಮಾರಸ್ವಾಮಿ ಮತ್ತು ರಾಜ್ಯಾಧ್ಯಕ್ಷರ ನಿರ್ಧಾರವೇ ಫೈನಲ್ ಅವರೇನ್ ಹೇಳ್ತಾರೆ ಹಾಗೆ ಆ ಮೂಲಕ ಎಲ್ಲೋ ಕಡೆ ರೇವಣ್ಣ ಅವರು ಪತ್ನಿ ಟಿಕೆಟ್ ಗೋಸ್ಕರ ಪಟ್ಟು ಹಿಡಿಬಹುದು ಅನ್ನೋ ಒಂದು ವಿಚಾರ ಆಯ್ತು ಅದರಿಂದ ಹಿಂದೆ ಸರಿದಿರೋ ಹಾಗೆ ಕಾಣ್ತಾ ಇದೆ ಅಂದ್ರೆ ಎಲ್ಲವೂ ಕೂಡ ಕುಮಾರಸ್ವಾಮಿ ರಾಜ್ಯಾಧ್ಯಕ್ಷರು ಇವರ ಕೈಗೆ ಬಿಟ್ಟಿದ್ದು ಅಂತ ಹೇಳಬಹುದು ಸೋ ಹಾಸನ ಟಿಕೆಟ್ ನಿಮ್ಮ ಕ್ರೆಡಿಟ್ ಸ್ಕೋರ್ ಕಡಿಮೆ ಇದ್ರೆ ಬ್ಯಾಂಕ್ ಸಾಲ ಇರಲಿ ಮದುವೆ ಆಗಕ್ಕೆ ಹುಡುಗಿ ಕೂಡ ಕೊಡಲ್ಲ ಕ್ರೆಡಿಟ್ ಸ್ಕೋರ್ ಇಂಪ್ರೂವ್ ಮಾಡ್ಕೋಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಗೊಂದಲಕ್ಕೆ ರೇವಣ್ಣ ಈಗ ತೆರೆ ಎಳೆದಿದ್ದಾರೆ ಅನ್ನೋ ಸೂಚನೆ ಸಿಗ್ತಾ ಇದೆ ಯಾಕಂದ್ರೆ ಇದನ್ನ ಮತ್ತಷ್ಟು ಡ್ರ್ಯಾಗ್ ಮಾಡೋದ್ರಿಂದ ಮೇಬಿ ಫೋನ್ ನಲ್ಲಿ ಒಂದಷ್ಟು ಮಾತುಕತೆ ಆಗಿರಬಹುದು ಅಂತ ಅನಿಸ್ತಾ ಇದೆ ಈಗ ದೇವೇಗೌಡರು ಕೂಡ ತಿಳಿಸಿರುವಂತ ಸಾಧ್ಯತೆ ಇದೆ ಹಾಸನ ಟಿಕೆಟ್ ಗೊಂದಲಕ್ಕೆ ರೇವಣ್ಣ ತೆರೆ ಎಳೆದಿದ್ದಾರೆ ಹಾಸನ ಟಿಕೆಟ್ ಏನಿತ್ತು ಅದು ಭವಾನಿ ರೇವಣ್ಣಗ ಅಥವಾ ಸ್ವರೂಪ ಅವರಿಗೆ ಅನ್ನೋ ಪ್ರಶ್ನೆ ಇತ್ತು ಈಗ ಬಹುತೇಕ ಈ ಒಂದು ಮಾತಿನಿಂದ ಗೊಂದಲ ಕ್ಲಿಯರ್ ಆಗಿದೆ ಅಂತ ಅನಿಸ್ತಾ ಇದೆ ಆದರೆ ಇದಕ್ಕೆ ಭವಾನಿ ರೇವಣ್ಣ ಮತ್ತು ಸೂರಜ್ ನಾನು ಅಷ್ಟೆಲ್ಲ ಮಾತನಾಡಿದಂತವರು ಇದಕ್ಕೆ ಒಪ್ಪಿಗೆ ಸೂಚಿಸಿದಾರಾ ಅಥವಾ ಇದು ರೇವಣ್ಣ ಅವರ ನಿರ್ಧಾರವಾ ಅವರ ಓನ್ ಡಿಸಿಷನ್ ಇದು ಪತ್ನಿ ಮತ್ತು ಮಕ್ಕಳ ಜೊತೆ ಚರ್ಚೆ ಮಾಡಿ ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರಾ ಗೊತ್ತಾಗಬೇಕಾಗಿದೆ ಎಸ್ಡಿಕೆ ರಾಜ್ಯಾಧ್ಯಕ್ಷರ ತೀರ್ಮಾನವೇ ಅಂತಿಮ ಅನ್ನೋ ಮೂಲಕ ಈಗ ಈ ಗೊಂದಲಕ್ಕೆ ದೊಡ್ಡ ತೆರೆಯನ್ನು ಎಳೆಯುವಂತ ಪ್ರಯತ್ನವನ್ನ ಎಸ್ಡಿ ರೇವಣ್ಣ ಮಾಡಿದ್ದಾರೆ ಕುಮಾರಸ್ವಾಮಿ ರೇವಣ್ಣ ಕ್ಲಿಯರ್ ಕಟ್ಟ ಬರೀ ಕುಮಾರಸ್ವಾಮಿ ರೇವಣ್ಣ ಯಾವುದೇ ಕಾರಣದಿಂದ ಕ್ವಶನ್ ಇಲ್ಲ ಅದು ಬೇರ್ಪಡಿಸಕ್ಕೆ ಹೋಗಲ್ಲ ಅವ್ರು ಯಾರು ಬೇರ್ಪಡಿಸ್ತೀವಿ ಅಂತ ತಿಳ್ಕೊಂಡಿದ್ರೆ ಅದು ಭ್ರಮ ನಿರಾಸೆ ನಾನು ಹೇಳಿದ ಇಷ್ಟೇ ನಮ್ಮ ಜಿಲ್ಲೆಯ ಏಳು ವಿಧಾನಸಭಾ ಕ್ಷೇತ್ರದ ಕುಮಾರಸ್ವಾಮಿಯನ್ನು ಕೂರಿಸ್ಕೊತೀವಿ ದೇವೇಗೌಡರು ಕೂತ್ಕೋತಾರೆ ರಾಜ್ಯ ಜಿಲ್ಲಾ ಅಧ್ಯಕ್ಷರು ರಾಜ್ಯದ ಅಧ್ಯಕ್ಷ ಇಬ್ರಾಹಿಂ ಸಾಹೇಬರು ಕೂತ್ಕೋತಾರೆ ಅವರೆಲ್ಲ ಕೂತ್ಕೊಂಡು ಏಳು ವಿಧಾನಸಭಾ ಕ್ಷೇತ್ರದ ಜನತೆ ವಿಶ್ವಾಸ ನಮ್ಮ ಸ್ಥಳೀಯ ಶಾಸಕರು ನಾವು ಕೂತ್ಕೊಂಡು ಇದ್ದಿದ್ದರೂ ಅದೇ ಥರ ಮಾಡ್ತಾ ಇದ್ದೀವಿ ನಾನೊಬ್ಬನೇ ಮಾಡೋ ಕ್ವಶನ್ ಇಲ್ಲ ಎಲ್ಲ ಕೂತ್ಕೊಂಡು ನಮಗೆ ಈ ರಾಜ್ಯದಲ್ಲಿ ಹಾಸನ ಜಿಲ್ಲೆ ಕಳೆದ ಹತ್ತು ವರ್ಷದಿಂದ ಎಂಟೈರ್ ಡೆವಲಪ್ಮೆಂಟ್ ಏರ್ಪೋರ್ಟ್ ನಿಲ್ಸಾಕಿದ್ರು ಐ ಐ ಟಿ ಜಾಗ ಅವತ್ತು ಉಜ್ಜಯನಗರ ಐದು ಲಕ್ಷ ತಳಕ್ಕೆ ಮಾಡಿದ್ದ ಆಸ್ತಿ ಉಳಿಸ್ತೇನೆ ನಾನು ಇವತ್ತು ಅದನ್ನು ಒಡೆಯೋ ಕೆಲವರು ಸೆಂಟ್ ಮಾಡ್ತಾರೆ ಈಗ ಆಸ್ಪತ್ರೆ ಹತ್ತು ವರ್ಷದಿಂದ ಆಸ್ಪತ್ರೆ ಬಿದ್ದೋಯ್ತು ಕುಮಾರ್ ಬರೆದು ಈಗ ಆಸ್ಪತ್ರೆ ಆಗದ 250 ಕೋಟಿ ಐ ಐ ಟಿ ಆಗ ಸುಮಾರು 250 ಕೋಟಿ ಕಾಲೇಜ್ ಬಿಲ್ಡಿಂಗ್ ಕೊಡಿಸಿದ್ದೀನಿ ನಾನು ಯಾರು ಮಕ್ಕಳು ಓದ್ತಾರೆ ಈಗ ಹಾಸನ ವಿಧಾನಸಭಾ ಕ್ಷೇತ್ರದಿಂದ ಕುಮಾರಸ್ವಾಮಿಯವರು ದೇವೇಗೌಡರು ರಾಜ್ಯದ ಅಧ್ಯಕ್ಷರು ನಮ್ಮ ಜಿಲ್ಲೆ ಮುಖಂಡರು ಏನು ತೀರ್ಮಾನ ಮಾಡ್ತಾರೆ ಅದೇ ಅಂತಿಮ ನಾವು ಕುಮಾರಸ್ವಾಮಿ ಬಿಟ್ಟು ಮಾಡೋ ಕ್ವಶನ್ ಇಲ್ಲ ಯಾರೇ ಯಾರ್ಯಾರು ಅಷ್ಟೇ ಒಟ್ಟಲ್ಲಿ ಕೇಳ್ತಾರೆ ಜನ ಕೇಳಿದ ತಕ್ಷಣ ನಾವು ಅವ್ರಿಗ ಕೆಲವರು ಭಾವನೆಯಲ್ಲಿ ಕೊಡಿ ಅಂತಾರೆ ಕೆಲವರು ಇನ್ನೊಬ್ಬರಿಗೆ ಕೊಡಿ ಅಂತಾರೆ ಅದನ್ನೆಲ್ಲ ಕೂತ್ಕೊಂಡು ತೀರ್ಮಾನ ಮಾಡೋದು ಪಕ್ಷ ಗೊತ್ತಾಯ್ತಾ ಸರ್ ನಾನಾಗಲಿ ಸೂರಜ್ ಆಗಲಿ ಪ್ರಜ್ವಲ್ ಆಗಲಿ ಯಾರು ತೀರ್ಮಾನ ಮಾಡೋ ಕ್ವಶನ್ ಇಲ್ಲ ಪಕ್ಷದ ಹೈಕಮಾಂಡ್ ಏನು ಹೇಳುತ್ತೆ ಅದಕ್ಕೆಲ್ಲರೂ ನಾವು ಭದ್ರವಾಗಿರ್ಬೇಕಾಗುತ್ತೆ ಕುಮಾರಸ್ವಾಮಿಯವರು ಮತ್ತು ದೇವೇಗೌಡರು ಇಬ್ರಾಹಿಂ ಸಾಹೇಬರು ನಾವು ಏಳು ಜನ ಶಾಸಕರು ಜಿಲ್ಲೆದು ನಿಮ್ಮ ಕ್ರೆಡಿಟ್ ಸ್ಕೋರ್ ಕಡಿಮೆ ಇದ್ರೆ ಬ್ಯಾಂಕ್ ಸಾಲ ಇರಲಿ ಮದುವೆ ಆಗಕ್ಕೆ ಹುಡುಗಿ ಕೂಡ ಕೊಡಲ್ಲ ಕ್ರೆಡಿಟ್ ಸ್ಕೋರ್ ಇಂಪ್ರೂವ್ ಮಾಡ್ಕೋಬೇಕಾ ಫ್ರೀಡಂ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ ಏಳು ಸೀಟ್ ಅಷ್ಟೇ ನಮಗೆ ಈ ಜಿಲ್ಲೆಯ ಅಭಿವೃದ್ಧಿ ಆಗಬೇಕು ಈಗ ಹಾಸನ ಹೈಕೋರ್ಟ್ ಬಿಲ್ಡಿಂಗ್ ಟೈಪ್ ಮಾಡಿಸ್ಕೊಟ್ಟಿದ್ವಿ ಏಷ್ಯಾದಲ್ಲೇ ನಂಬರ್ ಒನ್ ಇದು ಮಾಡಿದ್ದೀವಿ ಹಾಸನ ಜಿಲ್ಲೆ ಈಗ ಫ್ಲೈಓವರು 10 ವರ್ಷ ಆಗಿ ಬಿದ್ದಿತ್ತು ಕುಮಾರಸ್ವಾಮಿ ಕರ್ಕೊಂಡು ಫ್ಲೈಓವರ್ ಮಾಡಿಸ್ತೇವೆ ಸರ್ ಹಾಸನ ಬೇಲೂರು ರೋಡ್ 1700 ಕೋಟಿ ಕೊಟ್ಟಿದ್ದೆ ಬೇಲೂರಿಂದ ಎರಡು ತಾಣವು ಎರಡರ ಒಂದು ಹಾಕಿರೋ ಇವರೊಂದು ಹಾಕಿರೋ ಕುಮಾರಸ್ವಾಮಿ ರೇವಣ್ಣ ಕ್ಲಿಯರ್ ಕಟ್ಟಾಗಿ ಬರೀ
ಕುಮಾರಸ್ವಾಮಿ ರೇವಣ್ಣ ಯಾವುದೇ ಕಾರಣದಿಂದ ಕ್ವಶನ್ ಇಲ್ಲ ಅದು ಬೇರ್ಪಡಿಸಕ್ಕೆ ಹೋಗಲ್ಲ ಅವ್ರು ಯಾರು ಬೇರ್ಪಡಿಸ್ತೀವಿ ಅಂತ ತಿಳ್ಕೊಂಡು